ತಾವು ನಮ್ಮನ್ನ ಕ್ಷಮಿಸಬೇಕು ಶರಣಾಗತರಾದರೆ ಶತ್ರುನಾದರೂ ಕ್ಷಮಿಸಿ ಆದರಿಸುವುದು ರಾಜಧರ್ಮ ಕರ್ತಾರ್ಥರಾದೆವು ಪ್ರಭು ನಾವು ನಿಮಗೆ ನೋವು ಕೊಟ್ಟು ನಾವು ಕೂಡ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸಿದ್ದೇವೆ ಪ್ರಜಾ ವತ್ಸಲರ ತಾವು ನಮ್ಮನ್ನ ಕರುಣಿಸಬೇಕು ದಿಂಡಿಮನಾಥರೆ ನಿಮ್ಮ ಪಾಂಡಿತ್ಯದ ಅರಿವು ನಮಗಿದೆ ನಿಮ್ಮ ಸೇವೆ ನಮಗೆ ರಾಜ್ಯಕ್ಕೆ ಬೇಕಾಗಿದೆ ಹಾಗಾಗಿ ನಿಮ್ಮನ್ನು ಕ್ಷಮಿಸಿ ಈ ಕ್ಷಣದಿಂದಲೇ ನಿಮ್ಮನ್ನು ರಾಜಪುರೋಹಿತರನ್ನಾಗಿ ನೇಮಕ ಮಾಡುತ್ತಿದ್ದೇವೆ ಇನ್ನು ಮುಂದಾದರೂ ನಮಗೆ ಸೂಕ್ತವಾದ ಸಲಹೆ ನೀಡುತ್ತಾ ಸುಖವಾಗಿರಿ ಯಾಕೆ ಪ್ರಭು ಸುಮ್ಮನಿದ್ದೀರಿ ಮಂಚಾಲಯ ಯತಿವರೇಣ್ಯರ ಆಶೀರ್ವಾದ ಅನುಗ್ರಹದಿಂದಲ್ಲವೇ ನಾವು ಗರ್ಭಧರಿಸುವಂತಾದದ್ದು ಅವರ ಕೃಪೆಯಿಂದಲ್ಲವೇ ಆ ಕಪಟ ಸನ್ಯಾಸಿ ಜಂಗಮದೇವರ ಹಿಡಿತದಿಂದ ನೀವು ಹೊರಬರುವಂತಾದದ್ದು ಗುರು ಪೌರ್ಣಿಮೆ ಎಂದು ಗುರುದರ್ಶನ ಮಾಡುವುದು ನಮ್ಮ ಸಂತತಿಯ ಏಳಿಗೆಯ ದೃಷ್ಟಿಯಿಂದ ಮುಖ್ಯವಾದದ್ದಲ್ಲವೇ राजकीय विद्यमान मुलगिरुव नमगे यावुदु मुख्यवो यावुदु अमुख्यवो तिळियदु देवी हागेंदरे अर्थ नमगे अनुकूलवागुवुदिद्दल्लि गुरुविन अनुग्रह बेकु एल्ला सुमुखवागिद्दाग अवरिगे गौरव सल्लिसुवुदु बेडवेंदरेनु वर्षक्कोम्मे बरुव गुरु पौर्णिमे एंदु मंचालय महायतिगळ दर्शन माडबारदे ರಾಜ ಮಂದಿರದಲ್ಲಿ ಗುರುಪೂಜೆ ಮಾಡಬಾರದೆ ಈ ವಿಚಾರದಲ್ಲಿ ನಮ್ಮನ್ನು ಏನು ಕೇಳಬೇಡಿ ನಿಮಗೆ ಸರಿಕಂಡದನ್ನ ಮಾಡಿ ನಾವು ಹೇಳತಕ್ಕದ್ದೇನು ಇಲ್ಲ ನಾವು ನಿಮ್ಮ ಪತ್ನಿ ನಮ್ಮ ಕೋರಿಕೆಯನ್ನು ಹೀಗೆ ಅಲ್ಲಗಳೆಯುವುದು ಸರಿಯೇ ನಾನು ಆಗಲೇ ಹೇಳಿದನಲ್ಲ ನಿಮಗೆ ಸರಿಕಂಡದನ್ನ ಮಾಡಿ ನನ್ನನ್ನು ಕೇಳುವ ಅಗತ್ಯವಿಲ್ಲ ಎಂದು ಹೀಗೆ ಶ್ರೀಗಳ ವಿಚಾರದಲ್ಲಿ ಕಠೋರವಾಗಿ ವರ್ತಿಸುತ್ತಿದ್ದಾರೆ ಯಾವ ಆಪತ್ತಿನ ಮುನ್ಸೂಚನೆ ಇದು ಗುರು ಶಾಪಕ್ಕೆ ದಾರಿ ಆದಿತೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ आधारं सर्वविद्यानां हयग्रीवमुपास्महे ओम पूज्य निलिसि इन्नु मुंदे नम्म अरमनेयल्लि ई गुरुगळ पूजे नडेयकूडदु इदु नम्म आज्ञे ईगिंदीगले निलिसि आतंक बेड पंडितरे प्रभु मई स्वस्थ सन्नी बड़बड़े अस्े पूजे मुंदे गुरुपूजे सांगवा नड़यली नम्म इच्छे नड़यली श्री कैंकर्य हूविनिंद गुरु पूजे बनी ओम ज्ञानानंदमयं निर्मलं स्फटिकाकृतिं आधारं सर्वविद्यानां हयग्रीवमुपास्महे ओम दीर्घतमामा तेजोजुजुर्वां दशमे युगे अपामर्थैं यतीनां ब्रह्मा भवति सारथिः Thank you.
ಪ್ರಭುಗಳೇ, ಪ್ರಸಾದವನ್ನು ಸ್ವೀಕರಿಸಿ. ನಿಮ್ಮ ಮನಸ್ಸಿಗೆ ಏನೋ ಆಘಾತವಾಗಿರಬೇಕು, ಹಾಗೆಂದೇ ವಿಚಿತ್ರವಾಗಿ ವರ್ತಿಸುತ್ತಿದ್ದೀರಿ. ನಾವು ಸರಿಯಾಗಿ ವರ್ತಿಸುತ್ತಿದ್ದೇವೆ. ತಮಗೆ ಎಲ್ಲೋ ಮನೋವಿಕಲ್ಪವಾಗಿರಬೇಕು ಎಂದು ಅನಿಸುತ್ತಿದೆ. ತಾವಾಗಿಯೇ ಬಂದು ಅನುಗ್ರಹಿಸಿದ ಗುರು ಸಾರ್ವಭೌಮರನ್ನು ಗುರು ಪೌರ್ಣಿಮೆಯ ಪವಿತ್ರ ದಿನದಲ್ಲಿ ದರ್ಶನ ಮಾಡಿ ಅವರ ಅನುಗ್ರಹ ಪಡೆದು ಬರೋಣವೆಂದು ಹೇಳಿದರೆ ನೀವು ವಿಚಿತ್ರವಾಗಿ ವರ್ತಿಸುತ್ತಿದ್ದೀರಿ. ರಾಜಮಂದಿರದಲ್ಲಿ ಗುರುಪೂಜೆಯನ್ನು ಮಾಡಲು ಅಡ್ಡಿಪಡಿಸುತ್ತಿದ್ದೀರಿ. ಇದು ಮನೋವಿಕಲ್ಪವಾದವರು ಮಾಡುವ ರೀತಿ. ಏನಾಗಿದೆ ನಿಮಗೆ? ಏನೂ ಇಲ್ಲ, ಕವಿದಿದ್ದ ವಿಕಲ್ಪ ಹರಿದಿದೆ. ಇನ್ನು ಮುಂದೆ ಆ ಗುರುಗಳ ಮಾತು ಈ ಅರಮನೆಯಲ್ಲಿ ಬರಬಾರದು ಅಷ್ಟೇ. ಏಕೆ? ರಾಜವೈದ್ಯರನ್ನು ಕರೆಸುತ್ತೇನೆ. ನಿಮ್ಮ ಬುದ್ಧಿಗೇನೋ ಆಗಿದೆ, ಬುದ್ಧಿ ಭ್ರಷ್ಟವಾಗಿದೆ. ಪರಮ ಕರುಣಾಳಗಳ ಸಾಕು. ಆ ಗುರುಗಳ ಸಂಕೀರ್ತನೆಯನ್ನು ಕೇಳಿ ಕೇಳಿ ನಮ್ಮ ಕಿವಿಗಳು ತೂತು ಬಿದ್ದು ಹೋಗಿದೆ. ಯಾರು ನಿಮ್ಮ ಬುದ್ಧಿಯನ್ನು ಭ್ರಷ್ಟ ಮಾಡಿದ್ದಾರೆ? ಅಂತಹ ಗುರು ನಿಂದೆಯನ್ನು ಮಾಡಿದರೆ ಒಳ್ಳೆಯದಾಗುವುದಿಲ್ಲ. ಹಾಗೆಲ್ಲ ಮಾತನಾಡಬೇಡಿ. ಏನು ಮಾತಾಡಬೇಕು ಏನು ಮಾತಾಡಬಾರದು ಎಂದು ನಮಗೆ ವಿವೇಕ ಹೇಳಲು ಯತ್ನಿಸಬೇಡಿ. ತಮ್ಮ ಹದ್ದುಬಸ್ತಿನಲ್ಲಿ ತಾವಿದ್ದರೆ ಒಳ್ಳೆಯದು. ನಿಮ್ಮ ಮನಸ್ಸು ಏಕೋ ಸರಿಯಿಲ್ಲ. ಈಗ ಮಾತನಾಡುವುದು ಬೇಡ. ನಾನು ಮಂಚಾಲೆಗೆ ಹೋಗಿ ಗುರುದರ್ಶನ ಮಾಡಿ ಬರುತ್ತೇನೆ. ನಾವು ಹೇಳಿದ್ದು ನಿಮಗೆ ಅರ್ಥವಾಗಲಿಲ್ಲ ಎಂದೆನಿಸುತ್ತದೆ. ತಾವು ಯಾವ ಗುರುಗಳ ದರ್ಶನ ಮಾಡುವ ಅಗತ್ಯವಿಲ್ಲ. ನಿಮಗೆ ಶ್ರೀಗಳಲ್ಲಿ ಆಸ್ತಿ ಕುಸಿದಿದ್ದರೆ ಅದು ನಿಮ್ಮ ದೌರ್ಭಾಗ್ಯ. ನನಗೆ ಗುರುಗಳಲ್ಲಿ ವಿಶ್ವಾಸವಿದೆ, ಶ್ರದ್ಧೆ ಇದೆ, ಭಕ್ತಿ ಇದೆ. ಈ ಗುರು ಪೌರ್ಣಿಮೆಯ ಸಂದರ್ಭದಲ್ಲಿ ಗುರುಗಳ ದರ್ಶನ ಮಾಡಿ ಬರುತ್ತೇನೆ. ನೀವು ಅಂತಃಪುರವನ್ನು ಬಿಟ್ಟು ಎಲ್ಲಿಯೂ ಹೋಗಕೂಡದೆಂದು ಅಪ್ಪಣೆ ಮಾಡುತ್ತಿದ್ದೇವೆ. ಒಂದು ವೇಳೆ ನಮ್ಮ ಅಪ್ಪಣೆಯನ್ನು ಮೀರಿ ಅಧಿಕ ಪ್ರಸಂಗ ಮಾಡಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಎಚ್ಚರಿಕೆ. ಏನು ನಾರಾಯಣ, ಏನೋ ಆತಂಕದಲ್ಲಿರುವಂತೆ ಕಾಣುತ್ತಿದೆ. ನಾನು ಹೇಳುವುದು ಏನಿದೆ ಗುರುಗಳೇ, ವೈದ್ಯರು ಪೆನುಗೊಂಡಿಂದ ಬಂದಿದ್ದಾರೆ. ಅವರು ಅಲ್ಲಿನ ವಿದ್ಯಮಾನಗಳಿಂದ ಚಿಂತಿತರಾಗಿದ್ದಾರೆ. ಅಲ್ಲಿ ನಡೆದ ವಿಚಿತ್ರ ವಿದ್ಯಮಾನಗಳನ್ನು ತಮ್ಮ ಅವಗಾಹನೆಗೆ ತರಲೆಂದೇ ಬಂದಿದ್ದಾರೆ. ನಿಮ್ಮ ಬಗ್ಗೆ ಕೇಳಿದ್ದೇವೆ. ಸಹೃದಯರು, ಸಮರ್ಥರಾದ ವೈದ್ಯರೆಂದು ಬಲ್ಲೆವು. ನಿಮಗೂ ತಿರುಮಲರಾಯರಿಂದ ಆಪತ್ತು ಬಂದಿದೆಯೇ? ಇನ್ನೂ ಇಲ್ಲ ಗುರುಗಳೇ. ಆದರೆ ಅವರ ಆಡಳಿತದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ನೋಡಿದರೆ ಆ ದಿನವೂ ಬಹುದೂರವಿಲ್ಲವೆಂದು ಎನಿಸುತ್ತಿದೆ. ನಾರಾಯಣ ದೀಕ್ಷಿತರನ್ನು ವಿನಾಕಾರಣ ಉದ್ಯೋಗದಿಂದ ಹಿಂದಕ್ಕೆ ಕಳಿಸಿರುವುದು ತಮಗೀಗಾಗಲೇ ವೇದ್ಯವಾಗಿದೆ. ಹಿಂದೆ ಜಂಗಮದೇವರ ಮಾತು ಕೇಳಿ ಆತ್ಮದರ್ಶನ ಮಾಡಿಸಬೇಕು ಎಂದು ಪಂಡಿತರನ್ನೆಲ್ಲ ಕರೆಸಿ ಅವಮಾನ ಮಾಡಿದ್ದು, ಕಾರಾಗೃಹ ವಾಸವಾಗುವಂತೆ ಮಾಡಿದ್ದರಲ್ಲಿ ಅಂದಿನ ಪ್ರಭುಗಳ ಆಪ್ತರಾಗಿದ್ದ ಡಿಂಡಿಮನಾಥರು ಅಪಾಯದ ಪೂರ್ವ ಸೂಚನೆ ಸಿಕ್ಕಿ ಪಲಾಯನ ಮಾಡಿದ್ದರಷ್ಟೇ.
ಎಲ್ಲ ತಹಬಂದಿಗೆ ಬಂತು ಎಂದು ನೆಮ್ಮದಿಯಿಂದ ಇರುವಾಗಲೇ ನಾರಾಯಣ ದೀಕ್ಷಿತರನ್ನು ರಾಜಪುರೋಹಿತ ಸ್ಥಾನದಿಂದ ತೆಗೆದು ಹಾಕಿದರು. ಅಷ್ಟೇ ಆಗಿದ್ದರೆ ಪರವಾಗಿಲ್ಲ ಎನ್ನಬಹುದು. ಆದರೆ ಈಗ ಮತ್ತೆ ಡಿಂಡಿಮನಾಥರು ಪ್ರಭುಗಳ ಆಪ್ತವಲಯಕ್ಕೆ ಮರಳಿ ಬಂದಿದ್ದಾರೆ. ಅವರೀಗ ರಾಜಪುರೋಹಿತರಾಗಿ ಮೆರೆಯುತ್ತಿದ್ದಾರೆ. ಇತಿಹಾಸ ಮತ್ತೆ ಮರುಕಳಿಸಬಹುದು ಎನಿಸುತ್ತಿದೆ. ಪ್ರಭುಗಳಿಗೀಗ ತಮ್ಮ ಮೇಲೆ ಹಿಂದಿನ ಗೌರವ ಭಕ್ತಿ ಶ್ರದ್ಧೆಗಳು ಉಳಿದಿಲ್ಲ. ರಾಣಿಯವರ ಶ್ರದ್ಧೆಯ ಮೇಲೂ ಕಡಿವಾಣ ಹಾಕತೊಡಗಿದ್ದಾರಂತೆ. ಮೊನ್ನೆಯ ದಿನ ಗುರು ಪೌರ್ಣಿಮೆಯಂದು ರಾಣಿಯವರು ಅರಮನೆಯಲ್ಲಿ ಗುರುಪೂಜೆ ಮಾಡಲು ಸಿದ್ಧ ಮಾಡಿಕೊಂಡಿದ್ದಾಗ ಇನ್ನು ಮುಂದೆ ಮಂಚಾಲಯ ಗುರುಗಳ ಪೂಜೆ ನಡೆಯಬಾರದೆಂದು ನಿರ್ಬಂಧ ವಿಧಿಸಿದ್ದಾರಂತೆ. ಇದರಿಂದ ಮಹಾರಾಣಿಯವರು ವ್ಯಾಕುಲರಾಗಿದ್ದಾರೆಂದು ಪಂಡಿತರು ತಿಳಿಸಿದರು. ಪ್ರಭುಗಳ ಈ ಅನಿರೀಕ್ಷಿತ ವರ್ತನೆಗೆ ಕಾರಣ ಏನಿರಬಹುದು ಎಂದು ಚಿಂತಿಸುತ್ತಿದ್ದೇನೆ. ತಿಳಿಯುತ್ತಿಲ್ಲ ಗುರುಗಳೇ. ಶೀಘ್ರದಲ್ಲೇ ಮಹಾರಾಜನಿಗೆ ಎಲ್ಲವೂ ಅರಿವಾಗುತ್ತದೆ. ಪ್ರಜೆಗಳಿಗೆ ಕೂಡ ರಾಜ ಯಾರೆಂದು ತಿಳಿಯುತ್ತದೆ. ಚಿಂತಿಸಬೇಡಿ. ಯಾರು? ಚಿತ್ರಲೇಖ ಎಲ್ಲಿ? ಚಿತ್ರಲೇಖ ಏಕೆ ಕರ್ತವ್ಯಕ್ಕೆ ಬಂದಿಲ್ಲ? ಅವಳಿಗೆ ದೇಹ ಆಲಸ್ಯವಾಗಿದೆ ದೇವಿ. ಇಂದು ಮನೆಯಿಂದ ಕದಲದೆ ವಿಶ್ರಾಂತಿ ತೆಗೆದುಕೊಂಡರೆ ನಾಳೆಗೆ ಸರಿ ಹೋಗುವುದೆಂದು ವೈದ್ಯರು ಹೇಳಿ ಮದ್ದು ನೀಡಿದ್ದಾರೆ. ಅದಕ್ಕೆ ನಿಮಗೆ ತೊಂದರೆ ಆಗಬಾರದೆಂದು ಅವಳೇ ನನ್ನನ್ನು ಕಳಿಸಿದಳು. ನಿಮಗೆ ಚೆನ್ನಾಗಿ ಆರೈಕೆ ಮಾಡ್ತೀನಿ ದೇವಿ. ಸರಿ ಸರಿ, ನನಗೆ ಬಾಯಾರಿಕೆ ಅನಿಸುತ್ತಿದೆ, ಸ್ವಲ್ಪ ಹಾಲು ತೆಗೆದುಕೊಂಡು ಬಾ.
ಯಜ್ಞರು ಹೇಳಿದ ಕೆಲಸವನ್ನೆಲ್ಲ ಮಾಡಿ ಮುಗಿಸಿ ಐತೆ. ಮಾಡಿದ್ದೇನೆ, ಹಾಲಿಗೆ ವಿಷ ಬೆರೆಸಿ ಕೊಟ್ಟಿದ್ದೇನೆ. ಆ ವಿಷಯ ನಿಮಗೆ ತಿಳಿಸಲೆಂದೇ ಬಂದಿದ್ದೇನೆ. ರಾಜನಿಷ್ಠೆ ಅಂದರೆ ಹೀಗಿರಬೇಕು. ಸರಿ, ನೀವಿಲ್ಲಿ ಇರುವ ಹೇಳಿ. ಯಾರು? ನಾನು ಅರಮನೆಯಿಂದ ದಾಸಿ ಬಂದಿರೋದು. ಆ ಬಂದೆ ಬಂದೆ. ಏನಾಯ್ತು ಇಷ್ಟು ಹೊತ್ತಿನಲ್ಲಿ? ವೈದ್ಯರೇ, ರಾಣಿಯವರಿಗೆ ಆರೋಗ್ಯ ಕೆಟ್ಟಿದೆ. ಅವರು ಅತೀವ ಸಂಕಟದಿಂದ ಒದ್ದಾಡುತ್ತಿದ್ದಾರೆ. ನೀವು ಕೂಡಲೇ ಅರಮನೆಗೆ ಬರಬೇಕು. ಒಂದು ನಿಮಿಷ, ಬಂದೆ. ವೈದ್ಯರೇ, ವೈದ್ಯರೇ, ಬಂದೆ ಬಂದೆ. ನಾನು ನತದೃಷ್ಟ ಅಂಟಿ ನಿಮ್ಮನ ಹತ್ರ ನತದೃಷ್ಟ. ನನ್ನ ಪ್ರೀತಿಯ ಪತ್ನಿಗೆ ಇಂತಹ ಒಂದು ಮಾರಣಾಂಕಿತ ರೋಗವೇ ನನ್ನ ಕೈಯಲ್ಲಿದ್ದು ನಂಬುವುದಕ್ಕೆ ಆಗುತ್ತಿಲ್ಲ. ಇದು ನನ್ನ ಊಹೆ ಹೊರಗಿದೆ. ಏನಾಗಿರಬಹುದು ಡಿಂಡಿಮನಾಥರೆ? ಏಕೆ ಹೀಗೆ ನನಗೆ ಮಾತ್ರ ಏಕೆ ಹೀಗೆ ಡಿಂಡಿಮನಾಥರೆ? ತಮ್ಮ ಮೇಲೆ ಯಾರದೋ ಕೆಟ್ಟ ದೃಷ್ಟಿ ಬಿದ್ದಿದೆ. ಇದರಲ್ಲಿ ಯಾರದೋ ಕೈವಾಡವಿರಬೇಕು. ತಮಗೆ ಎಂತಹ ಅನ್ಯಾಯ, ಮಹಾರಾಣಿಯವರಿಗೆ ಅದೆಂತಹ ಸಂಕಟ, ಮನುಷ್ಯತ್ವಕ್ಕೆ ಏನಾಗಿದೆ? ಮಹಾಪ್ರಭುಗಳಿಗೆ ಪ್ರಣಾಮಗಳು. ವೈದ್ಯರೇ, ಏಕೆ ತಡ ಮಾಡಿದಿರಿ? ರಾಣಿಯವರು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಹೇಗಾದರೂ ಮಾಡಿ ಅವರ ಜೀವವನ್ನು ಉಳಿಸಿ ನಿಮಗೆ ಕೇಳಿದ್ದನ್ನು ನೀಡುತ್ತೇನೆ. ಅವರ ಉದರದಲ್ಲಿ ನಮ್ಮ ಸಂಜಾತ ಬೆಳೆಯುತ್ತಿದ್ದಾನೆ. ನಮ್ಮ ರಾಜ್ಯದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಹೊರಡಿ, ದಯಮಾಡಿ ಹೊರಡಿ. ಆಗಲಿ ಮಹಾಪ್ರಭು, ನಾನೀಗಲೇ ಪರೀಕ್ಷಿಸುತ್ತೇನೆ. ಪಾಪ ವೈದ್ಯರು, ಅವರಿಗೇನು ಗೊತ್ತು ರಾಣಿಯವರಿಗೆ ಹಾಕಿರುವುದು ಭಯಂಕರ ಕಾರ್ಕೋಟಕ ವಿಷವೆಂದು. ಹಿಡಿಮ, ಈ ಬಾರಿ ವೈದ್ಯರು ಸೋಲುವುದು ಖಚಿತ. ಮಹಾರಾಣಿಯವರ ಸ್ವರ್ಗದ ಪ್ರಯಾಣ ನಿಶ್ಚಿತ. ಏನಂತೀಯ ಡಿಂಡಿಮ? ಡಿಂಡಿಮ ಬಾರಿಸಿ ಬಿಡಬೇಡ ಮೇಡಮ್. ತಿರುಮಲ ರಾಣಿಯವರೇ, ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಮಹಾರಾಣಿಯವರಿಗೆ ವಿಷಪ್ರಾಶನವಾಗಿದೆ. ವಿಷಪ್ರಯೋಗ ಗರ್ಭಿಣಿ ಸ್ತ್ರೀಗೆ. ಯಾರು ಆ ಚಂಡಾಳ? ಏಕೆ ಹೀಗೆ ಮಾಡಿದರು? ವಿಷ ತೀಕ್ಷ್ಣವಾಗಿದೆ ಮಹಾಪ್ರಭುಗಳೇ, ತಕ್ಷಣ ಚಿಕಿತ್ಸೆ ನೀಡಬೇಕು. ವೈದ್ಯರೇ, ನಾನು ಆಗಲು ಹೇಳಿದಂತೆ ನೀವು ಕೇಳಿದ್ದನ್ನೆಲ್ಲ ನೀಡುತ್ತೇನೆ. ಹೇಗಾದರೂ ಮಾಡಿ ನನ್ನ ರಾಣಿಯನ್ನು ಉಳಿಸಿ, ಉಳಿಸಿ. ಆಗಲಿ ಮಹಾಪ್ರಭು.
ನನ್ನ ಪ್ರಯತ್ನವೂ ನಾನು ಮಾಡುತ್ತೇನೆ. ಮಾಡಿ ಮಾಡಿ. ಮಹಾರಾಣಿಯವರೇ, ನನಗೆ ಕೊನೆಗಾಲ ಬಂದ ಹಾಗಿದೆ. ಇನ್ನು ವ್ಯರ್ಥ ಪ್ರಯತ್ನ ಮಾಡಿ ಯಾವ ಪ್ರಯೋಜನವೂ ಇಲ್ಲ. ನನಗೆ ಬದುಕುವ ಭರವಸೆ ಇಲ್ಲ. ಹಾಗೆನ್ನ ಬಿಡಿ ಮಹಾರಾಣಿಯವರೇ. ರಾಯರ ತೀರ್ಥ ಕುಡಿಸಿಬಿಡಿ. ನೆಮ್ಮದಿಯಿಂದ ಪ್ರಾಣ ಬಿಡುತ್ತೇನೆ. ರಾಯರ ತೀರ್ಥ ಈಗಲೇ ತರುತ್ತೇನೆ ಮಹಾರಾಣಿಯವರೇ. ಗುರುದೇವರೇ, ಮಹಾರಾಣಿಯವರು ನಿಮ್ಮಲ್ಲಿ ಅಚಲವಾದ ಶ್ರದ್ಧಾಭಕ್ತಿಯನ್ನಿಟ್ಟಿದ್ದಾರೆ. ಇದು ನಂಬಿಕೆಯ ಪ್ರಶ್ನೆ. ಯಾವುದೇ ಕಾರಣಕ್ಕೂ ಇದು ಹುಸಿಯಾಗಬಾರದು. ಎಂಥ ಪ್ರಮಾದವಾಗಿ ಹೋಯಿತು. ಮಹಾರಾಣಿಯವರ ಕೊನೆಯ ಕೋರಿಕೆಯನ್ನು ಈಡೇರಿಸಲಾಗಲಿಲ್ಲವಲ್ಲ. ಇನ್ನು ನಮಗೆ ನೀವೇ ದಿಕ್ಕು. ಪಾಪ, ಮಹಾರಾಣಿಯವರ ಕೊನೆಯ ಆಸೆಯಂತೆ ಈ ಜಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ರೆ ಏನೋ. ಎಂಥ ಪ್ರಮಾದವಾಯ್ತು. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಪಂಕಜ ರಜನೀಶಂ ಭಕ್ತ್ಯಾ ಮೌಳಿ ಧಾರಯತಂ.
ಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಭೋಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಕಾಯೋ ಎನ್ನ ಶುಭ ಕಾಯ ಭಜಿಸುವೆನು ಕಾಯೋ ಎನ್ನ ಶುಭ ಕಾಯ ಭಜಿಸುವೆನು ಕಾಯೋ ತವಕ ಚಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಭೂಯತಿ ವರದೇಂದ್ರ ಶ್ರೀ ಗುರು ರಾಯ ರಾಘವೇಂದ್ರ ಪ್ರಭು ಪ್ರಭು ಏನಾಯ್ತು ನಿನಗೆ? ರಾತ್ರಿಯಲ್ಲಿ ದುಸ್ವಪ್ನ ಕಂಡವನಾಗಿ ಆಡುತ್ತಿದ್ಯಾ? ಅಯ್ಯೋ ಪ್ರಭು, ದುಸ್ವಪ್ನಕ್ಕಿಂತಲೂ ವಿಚಿತ್ರವಾದದ್ದು. ಏನದು? ಅದೇ ಪಂಚಪಾತ್ರೆ ತುಳಸಿ ತೀರ್ಥ. ಪಂಚಪಾತ್ರೆ ತುಳಸಿ ತೀರ್ಥ ವಿಚಿತ್ರವೇ. ಏನು ಬೊಗಳುತ್ತಿದ್ಯಾ? ಏಯ್, ಅವಳ ಕಥೆ ಏನಾಯ್ತು? ಅವಳ ಪರಲೋಕ ಪ್ರಯಾಣ ಪ್ರಾರಂಭವಾಯ್ತೆ. ಈ ಕೆಲಸ ಸಾಮಾನ್ಯವಾದುದಲ್ಲ ಅನಿಸುತ್ತಿದೆ. ಪರಲೋಕದ ಪಯಣ ನಮ್ಮದೇ ಆಗಬಹುದೇನೋ. ಏನು ಬೊಗಳುತ್ತಿರುವೆ? ಎಚ್ಚರವಿದೆಯೇ? ನಾನು ಕಂಡದ್ದನ್ನ ನೀವು ಕಂಡಿದ್ದರೆ ಹೀಗೆ ಹೇಳುತ್ತಿರಲಿಲ್ಲ ಪ್ರಭು. ಟಿಂಡಿಮ, ಏನಾಯ್ತು ಅದನ್ನಾದರೂ ಹೇಳು. ರಾಣಿಯವರ ಕೋರಿಕೆಯಂತೆ ವೈದ್ಯರು ಶ್ರೀಪಾದ ಜಲವನ್ನ ತರುತ್ತಿದ್ದರು. ನಾನು ಮರೆಯಲ್ಲಿ ನಿಂತು ಅವರಿಗೆ ಕಾಲು ಅಡ್ಡಗೊಟ್ಟು ಬೀಳಿಸಿದೆ. ಕೂಡಲೇ ಪಂಚಪಾತ್ರಲಿದ್ದ ತುಳಸಿ ಜಲವು ನೆಲದ ಪಾಲಾಯಿತು. ಹಾಗಿದ್ದ ಮೇಲೆ ಆತಂಕ ಏಕೆ? ಕೇಳಿಸಿಕೊಳ್ಳುವ ಸಂಯಮ ಇರಲಿ ಪ್ರಭು. ಮುಂದೇನಾಯಿತು ಅಂತ ಕೇಳಿ. ಕೆಳಗೆ ಬಿದ್ದ ಪಂಚಪಾತ್ರೆ ತುಂಬಿಕೊಂಡು ಗಾಳಿಯಲ್ಲಿ ತೇಲಾಡಲು ಶುರುವಾಯಿತು. ತೇಲಾಡುತ್ತಾ ತೇಲಾಡುತ್ತಾ ಮುಂದೆ ತಂತಾನೆ ಭರ್ತಿಯಾಗಿ ಗಾಳಿಯಲ್ಲಿ ತೇಲುತ್ತಿದ್ದ ಆ ಪಂಚಪಾತ್ರೆಯನ್ನು ನೋಡಿದ ಮೇಲೆ ಮುಂದೇನಾಯಿತು ಅಂತ ತಿಳಿಯುವಷ್ಟರಲ್ಲಿ ನನ್ನ ಮೈಯಲ್ಲಿ ಪ್ರಜ್ಞೆ ಇದ್ದರಲ್ಲವೇ. ಯಾಕೆ, ಏನಾಯ್ತು? ರಾಣಿಯವರು ತೀರಿಕೊಂಡರೆ? ಇಲ್ಲ ಪ್ರಭು, ವೈದ್ಯರು ಕುಡಿಸಿದ ತೀರ್ಥದಿಂದ ಚೇತರಿಸಿಕೊಂಡಿದ್ದಾರೆ. ಯಾರು ವಿಷಪಾರ್ಸನ ಮಾಡಿದವರೆಂದು ಕೇಳತೊಡಗಿದ್ದಾರೆ. ನನಗೆ ಭಯವಾಗುತ್ತಿದೆ, ರಕ್ಷಿಸಬೇಕು. ನೀನೇನು ಹೆದರಬೇಡ. ಕೆಲ ಕಾಲ ಊರಿಂದ ದೂರ ಉಳಿದು ಎಲ್ಲ ತಣ್ಣಗಾದ ಮೇಲೆ ಬರುವಂತಳು. ತೆಗೆದುಕೊಂಡು ನನಗೇನು ಅಪಾಯವಿಲ್ಲವೇ ಪ್ರಭು? ನಾನೇ ಹೇಳುತ್ತಿದ್ದೇನಲ್ಲ, ಹೋಗು ಮರಿವೆಯಂತೆ. ರಾಣಿ ಸಾಯಲಿಲ್ಲವಂತೆ. ಆಚಾರ್ಯಾತ್ ಪಾದಮಾದತ್ಯೇ ಪಾದಂ ಶಿಷ್ಯ ಸ್ವಮೇಧಯ. ಪಾದಂ ಸ ಬ್ರಹ್ಮಚಾರಿಭ್ಯಃ ಪಾದಂ ಕಾಲಕ್ರಮೇಣ ಚ. ಶಿಷ್ಯನಾದವನು ಗುರುವಿನಿಂದ ಜ್ಞಾನದಲ್ಲಿ ಒಂದು ಭಾಗವನ್ನು ಮಾತ್ರ ಪಡೆದುಕೊಳ್ಳುತ್ತಾನೆ. ಉಳಿದದ್ದನ್ನು ಸ್ವಾಧ್ಯಾಯದಿಂದ, ತನ್ನ ಸಾಧನೆಯಿಂದ, ಪರಿಶ್ರಮದಿಂದ ಪಡೆದುಕೊಳ್ಳಬೇಕು. ನಿನ್ನ ಈ ಜನ್ಮದಿನದಂದು ಆ ವಾಗ್ದೇವಿ ನಿನಗೆ ಮೇಧಸ್ಸನ್ನು ಅನುಗ್ರಹಿಸಲಿ ಎಂದು ಆಶೀರ್ವದಿಸುತ್ತೇವೆ. ಕೃಷ್ಣ ಬಾ ಮಗು. ನರಸ್ಯ ಆಭರಣಂ ರೂಪಂ, ರೂಪಸ್ಯ ಆಭರಣಂ ಗುಣಃ, ಗುಣಸ್ಯ ಆಭರಣಂ ಜ್ಞಾನಂ, ಜ್ಞಾನಸ್ಯ ಆಭರಣಂ ಕ್ಷಮ. ಮನುಷ್ಯನಿಗೆ ರೂಪ ಆಭರಣ, ರೂಪಕ್ಕೆ ಆಭರಣ ಗುಣ, ಗುಣಕ್ಕೆ ಆಭರಣ ಜ್ಞಾನ, ಜ್ಞಾನಕ್ಕೆ ಆಭರಣ ಕ್ಷಮೆ. ಕ್ಷಮೆ
ದೈವ ಲಕ್ಷಣ. ಪ್ರತಿ ಶಿಷ್ಯನು ಕ್ಷಮೆಯನ್ನು ಅಳವಡಿಸಿಕೊಳ್ಳಬೇಕು. ಪ್ರತಿ ಗುರುವಿನಲ್ಲೂ ಕ್ಷಮಾಗುಣವಿರಬೇಕು. ವಿದ್ಯೆಯ ಶಸ್ಯತೆ ಲೋಕೆ ಪೂಜ್ಯತೆ ಚೋತ್ತಮೈ ಸದಾ. ವಿದ್ಯಾಹೀನೋ ನರಃ ಪ್ರಾಜ್ಞಃ ಸಭಾಯಾಂ ನೈವ ಶೋಭತೆ. ವಿದ್ಯೆಯಿಂದಲೇ ಮನುಷ್ಯನು ಉತ್ತಮರಿಂದಲೂ ಪೂಜಿಸಲ್ಪಡುತ್ತಿದ್ದಾನೆ. ವಿದ್ಯಾಹೀನನಾದವನು ಎಲ್ಲಿಯೂ ಯಾರಿಂದಲೂ ಮಾನ್ಯನಾಗುವುದಿಲ್ಲ. ನಮ್ಮ ಸಂಭ್ರಮಕ್ಕೆ ಎಲ್ಲೆಯೇ ಇಲ್ಲ. ನಮ್ಮ ಕೃಷ್ಣನಿಂದಾಗಿ ಇಂದು ಮನೆಯಲ್ಲಿ ಹಬ್ಬದ ವಾತಾವರಣ. ಬೆಳಗಿನಿಂದಲೇ ಪುಷ್ಕರ ಭೋಜನಕ್ಕೆ ತಯಾರಿ ನಡೆದಿದೆ. ಅಂತೂ ಎಲ್ಲರಿಗೂ ಸಂತೋಷ ಕೊಡುತ್ತಿದೆ ನಮ್ಮ ಕೃಷ್ಣನ ಜನ್ಮದಿನ. ಇಂಥ ಅದೃಷ್ಟ ಎಲ್ಲರಿಗೂ ಎಲ್ಲಿ ಸಿಕ್ಕಿತು? ತಿರುಮಲರಾಯರು ನನ್ನನ್ನು ಉದ್ಯೋಗದಿಂದ ತೆಗೆದುಹಾಕದೇ ಇದ್ದಿದ್ದರೆ ನಾವು ಅಲ್ಲಿಯೇ ಇರುತ್ತಿದ್ದೆವು. ಆದರೆ ಇಂತಹ ಸಂತೋಷದ ಕ್ಷಣಗಳನ್ನು ಕಳೆದುಕೊಳ್ಳುತ್ತಿದ್ದವಲ್ಲ ಗುರುಗಳೇ. ಆದರೆ ಪಾಪ ರಾಣಿಯವರು ಎಲ್ಲವನ್ನು ಶ್ರೀರಾಮಚಂದ್ರ ಪ್ರಭು ನೋಡಿಕೊಳ್ಳುತ್ತಾನೆ. ಆಕೆಗೆ ಏನೂ ತೊಂದರೆಯಾಗಲಾರದು. ಪರೀಕ್ಷೆಗಳಿರುತ್ತವೆ, ಪಾರಾಗಬೇಕು. ನಮ್ಮನ್ನು ಅಂತಹ ಕಠಿಣ ಪರೀಕ್ಷೆಗಳಿಂದ ಪಾರು ಮಾಡಿದವರು ನೀವು. ಇಂದು ನಾವೆಲ್ಲ ನಿಮ್ಮ ಮುಂದೆ ಈ ಸಂತಸ ಸಂಭ್ರಮಗಳಿಂದ ನಿಂತಿದ್ದೇವೆ ಎಂದರೆ ಅದಕ್ಕೆ ಕಾರಣ ನೀವೇ ಗುರುದೇವ. ಗುರುಗಳಿಗೆ ಭಕ್ತರ ಕಷ್ಟವನ್ನು ನೋಡಲು ಆಗುವುದಿಲ್ಲ. ಮಾತೃದೇವತೆಗಳಾದ ಹೆಣ್ಣು ಮಕ್ಕಳಿಗೆ ತೊಂದರೆಯಾದರೆ ಗುರುದೇವರು ಅವರ ರಕ್ಷಣೆಗೆ ಧಾವಿಸಿ ಅವರನ್ನು ಕಾಪಾಡುತ್ತಾರೆ ಎನ್ನುವುದಕ್ಕೆ ಅನ್ನಪೂರ್ಣಮ್ಮನವರೇ ಸಾಕ್ಷಿ. ಅದು ಅವನ ಸಂಕಲ್ಪ, ನಾವು ನಿಮಿತ್ತ ಮಾತ್ರ. ಕೃಷ್ಣ ದೀರ್ಘಾಯುಷ್ಮಾನ್ ಭವ, ವಿದ್ಯಾವಂತನಾಗಿ ಕೀರ್ತಿವಂತನಾಗಿ ಬಾಳು. ನಮ್ಮ ಪ್ರಯತ್ನವೆಲ್ಲವೂ ಹಾಳಾಯಿತು. ನಾವಾಗಲಿ ಜಗಮದೇವರಾಗಲಿ ಮಂಚಾಲಯ ದೇವತೆಗಳಿಗೆ ಸಾಟಿಯಲ್ಲ. ನಾವು ಸೋಲುವ ಯುದ್ಧ ಮಾಡುತ್ತಿದ್ದೇವೆ ಡಿಂಡಿಮ. ನಿರಾಸರಾಗಬೇಡಿ ಪ್ರಭು. ಅವರಿಗೆ ಕಷ್ಟ ಕೊಡಬೇಕು, ನಷ್ಟ ಮಾಡಬೇಕು. ಸಂಪನ್ಮೂಲವಿದ್ದರೆ ಅದರ ಬಲದ ಮೇಲೆ ಇಲಿ ಕೂಡ ಹುಲಿಯಾಗಿ ಬಿಡುತ್ತೆ. ಅದೇ ಸಂಪನ್ಮೂಲವನ್ನು ಕಿತ್ತಿಕೊಂಡರೆ ಹುಲಿ ಕೂಡ ಇಲಿಯಾಗಿ ಬಿಡುತ್ತೆ. ಈಗ ಏನು ಮಾಡುವುದು? ಅವರನ್ನು ನೇರವಾಗಿ ಎದುರಿಸಲಾಗುವುದಿಲ್ಲ. ಅದಕ್ಕಾಗಿ ಹಿಂದಿನಿಂದ ಯುದ್ಧ ಮಾಡಬೇಕು. ಅದಕ್ಕೆ ತಾವು ಒಂದು ಕೆಲಸ ಮಾಡಬೇಕು. ಏನದು? ನೆನಗೊಂಡ ಸಂಸ್ಥಾನದಿಂದ ಮಂಚಾಲಯಕ್ಕೆ ದಾನವಾಗಿ ನೀಡಿದ 10 ಗ್ರಾಮಗಳನ್ನು ಹಿಂದಕ್ಕೆ ಪಡೆಯಬೇಕು. ಕೊಟ್ಟಿದ್ದನ್ನು ಹಿಂದಕ್ಕೆ ಹೇಗೆ ಪಡೆಯುವುದು ಡಿಂಡಿಮ? ಕೊಟ್ಟದ್ದು ದಾನಪತ್ರದ ಮೂಲಕ, ಈಗ ಪಡೆಯುವುದಾಗಲಿ ರದ್ದುಪಡಿಸುವುದಾಗಲಿ ರಾಜಶಾಸನದ ಮೂಲಕ. ಯುದ್ಧ ಕಾಳೆಯನ್ನು ಊದಿಯಾಗಿದೆ, ನಾವು ಮುಂದುವರಿಯಲೇಬೇಕು ಪ್ರಭು. ಪ್ರಭು, ತಾವು ಒಂದು ಪತ್ರ ಸಿದ್ಧ ಮಾಡಿ, ಅದರಲ್ಲಿ ಮಂಚಾಲಿಗೆ ನೀಡಿದ 10 ಗ್ರಾಮಗಳ ಜಾಗೀರನ್ನ ಈ ಕ್ಷಣದಿಂದ ರದ್ದುಪಡಿಸಲಾಗಿದೆ ಎಂದು ರಾಜಶಾಸನ ಮಾಡಿ ಅದನ್ನು ಶ್ರೀಮಠಕ್ಕೆ ಕಳುಹಿಸಿಕೊಡಿ. ಇದು ಹೇಗೆ ಸಾಧ್ಯ ಡಿಂಡಿಮ? ಯಾಕೆ ಪ್ರಭು, ಒಂದು ರಾಜಶಾಸನ ಮಾಡಲಿಕ್ಕಾಗದ ಕಾರ್ಯವೇನಿದೆ? ರಾಜಶಾಸನವೆಂದರೆ ಶಾಸನವೇ. ಪ್ರಜೆಗಳಾಗಲಿ, ರಾಜನಾಗಲಿ, ಗುರುಗಳಾಗಲಿ, ಆಚಾರ್ಯರಾಗಲಿ, ಎಲ್ಲರಿಗೂ ಶಾಸನವೇ. ಶಾಸನದ ಆದೇಶಗಳು ಎಲ್ಲರಿಗೂ ರಾಜಾಜ್ಞೆ. ಒಂದು ರಾಯಸ ಕಳುಹಿಸಿಕೊಡಿ.
ಹಾರಿಸಿ ಬಿಡುವೆ. ಡಮ ಡಮ ಏನು ದಾನವಾಗಿ ಕೊಟ್ಟದ್ದನ್ನು ಹಿಂದಕ್ಕೆ ಪಡೆಯುವುದೇ? ಛೇಛೆ, ಇಂಥ ಹೀನ ಆಲೋಚನೆಯನ್ನು ಪ್ರಭುಗಳ ಮನಸ್ಸಿಗೆ ತುಂಬಿದ ಆ ಡಿಮ್ಡಿಮ ನಾಥರನ್ನು ಕುದುರೆಯ ಕಾಲಿಗೆ ಕಟ್ಟಿ ಎಳೆಸಬೇಕು, ಆನೆಯ ಕಾಲಿನಿಂದ ತುಳಿಸಬೇಕು. ನೀನೀಗಲೇ ಹೋಗಿ ದೊರೆಗಳಿಗೆ ನಾನು ಹೇಳಿದೆನೆಂದು ಹೇಳು, ಕೂಡಲೇ ಬರುವಂತೆ ಮಾಡು. ನಾನು ಹೋಗಿ ಕರೆಯುವುದೇ? ಹೌದು, ರಾಣಿಯವರು ಹೇಳಿದರು ಪ್ರಭುಗಳು ಎಲ್ಲೇ ಇರಲಿ ಹೇಗೆ ಇರಲಿ ತಕ್ಷಣ ಅಂತಃಪುರಕ್ಕೆ ಬರಬೇಕೆಂದು ರಾಣಿಯವರು ಹೇಳಿದ್ದಾರೆ ಎಂದು ತಿಳಿಸಿ ಕೂಡಲೇ ಕರೆದುಕೊಂಡು ಬಾ. ಅದು ಹೇಗೆ ಹಿಂದೆ ಪಡೆಯುತ್ತಾರೋ ನಾನು ನೋಡುತ್ತೇನೆ. ಹೋಗು. ಆಯ್ತು ಮಹಾರಾಣಿ. ಬೆನಗೊಂಡಾದ ಮಂಡಲಾಧೀಶ್ವರರಾದ ತಿರುಮಲರಾಯರು ಈ ಮೊದಲು ತಮಗೆ ದಾನವಾಗಿ ನೀಡಿದ್ದ 10 ಗ್ರಾಮಗಳ ಕ್ಷಮಿಸಬೇಕು ಪ್ರಭು. ರಾಣಿಯವರು ತಮ್ಮನ್ನು ಈಗಿನೀಗಲೇ ಅಂತಃಪುರಕ್ಕೆ ಕರೆದುಕೊಂಡು ಬರಲು ಹೇಳಿದ್ದಾರೆ. ರಾಣಿಯವರು ನನ್ನನ್ನು ಕರೆದು ರಾಜಗ್ರಹಕ್ಕೆ ಹೋಗಿ ಪ್ರಭುಗಳು ಏನೇ ಮಾಡುತ್ತಿದ್ದರು ಹೇಗೆ ಇದ್ದರು ಕೂಡಲೇ ಅಂತಃಪುರಕ್ಕೆ ಕರೆತರಲು ಹೇಳಿದ್ದಾರೆ. ಡಿಂಡಿಮರೆ, ಏನು ಅವಸರದ ಕಾರ್ಯವಿರಬೇಕು? ನಾನು ರಾಣಿಯವರೊಡನೆ ಸಮಾಲೋಚಿಸಿ ಬರ್ತೇನೆ. ನೀವು ಬರೆಯಬೇಕಾದ ವಿಷಯವನ್ನು ವಿವರವಾಗಿ ನಿರೂಪಿಸಿ ಸಿದ್ಧ ಮಾಡಿ. ದಾನವಾಗಿ ನೀಡಿದ್ದ 10 ಗ್ರಾಮಗಳ ಜಹಗೀರನ್ನು ರದ್ದುಪಡಿಸಲಾಗಿದೆ. ಆದ್ದರಿಂದ ಆ 10 ಗ್ರಾಮಗಳನ್ನು ಹಿಂತಿರುಗಿಸಬೇಕೆಂದು ರಾಜಾಜ್ಞೆ ಹೊರಡಿಸಲಾಗಿದೆ. ದೇವಿ, ಮಂತ್ರಾಲೋಚನೆಯಲ್ಲಿ ಇರುವಾಗ ತಕ್ಷಣ ಬರಬೇಕೆಂದು ದಾಸಿಯೊಡನೆ ಹೇಳಿ ಕಳಿಸಿದ ಉದ್ದೇಶವೇನು? ನಾವು ರಾಜಕಾರ್ಯದಲ್ಲಿ ತೊಡಗಿದ್ದಾಗ ಅಡ್ಡಿ ಬರುವುದು ನಮಗೆ ಸ್ವಲ್ಪವೂ ಹಿಡಿಸುವುದಿಲ್ಲ ಎಂದು ನಮಗೆ ತಿಳಿದಿಲ್ಲವೇ? ಯಾವುದು ರಾಜಕಾರ್ಯ? ಇರುತ್ತವೆ ನೂರಾರು. ಆ ನೂರಾರು ರಾಜಕಾರ್ಯಗಳಲ್ಲಿ ಈಗ ನೀವು ತೊಡಗಿಸಿಕೊಂಡಿದ್ದ ರಾಜಕಾರ್ಯ ಯಾವುದು? ಮಂಚಾಲಯಕ್ಕೆ ದಾನವಾಗಿ ಕೊಟ್ಟ 10 ಗ್ರಾಮಗಳನ್ನು ಹಿಂದಕ್ಕೆ ಪಡೆಯುವುದು, ದಾನ ಪತ್ರವನ್ನು ರದ್ದು ಮಾಡುವುದು. ಯಾಕೆ? ಆ ಗ್ರಾಮಗಳು ಫಲವತ್ತಾದವು, ಅದರ ಆದಾಯದ ಅಗತ್ಯ ರಾಜ್ಯಕ್ಕಿದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ದಾನ ಕೊಟ್ಟಿದ್ದನ್ನು ರದ್ದುಪಡಿಸಬಾರದು. ಯಾಕೆ? ಕೊಡುವುದು ಹೇಗೆ ನಮ್ಮ ಇಷ್ಟವೋ ಹಿಂದಕ್ಕೆ ಪಡೆಯುವುದು ನಮ್ಮ ಇಷ್ಟವೋ. ಇಲ್ಲಿ ಕೊಡುವುದಷ್ಟೇ ನಿಮ್ಮ ಇಷ್ಟ, ನಿಮಗೆ ಬೇಕಿದ್ದರೆ ಕೊಡಬಹುದು. ಅವರೇನು ನಿಮ್ಮ ಬಳಿ ಬಂದು 10 ಗ್ರಾಮಗಳ ದಾನ ಬೇಡಿರಲಿಲ್ಲ ಬಯಸಿರಲಿಲ್ಲ, ನೀವಾಗಿಯೇ ನೀಡಿದ್ದೀರಿ. ಈಗ ಕೊಟ್ಟ ಮೇಲೆ ಮುಗಿಯಿತು, ಆ ಬಗ್ಗೆ ಚಿಂತೆ ಮಾಡುವಂತಿಲ್ಲ. ಇಲ್ಲ ದೇವಿ, ಆ ಮಠಕ್ಕೆ 10 ಗ್ರಾಮಗಳನ್ನು ದಾನವಾಗಿ ಕೊಟ್ಟದ್ದು ಏಕೋ ಸರಿ ಅನಿಸಲಿಲ್ಲ, ಅದಕ್ಕೆ ಹಿಂದಕ್ಕೆ ಪಡೆಯುತ್ತಿದ್ದೇನೆ. ಕೂಡದು, ಹಿಂದಕ್ಕೆ ಪಡೆಯುವ ಮಾತನಾಡಬೇಡಿ. ಅದು ನಮ್ಮ ನಿರ್ಧಾರ. ಆ ಮಂಚಾಲಯ ಸ್ವಾಮಿಗಳ ಬಗ್ಗೆ ನಮಗೆ ವಿಶ್ವಾಸವಿಲ್ಲ, ಅವರಿಗೆ ಕೊಟ್ಟಿದ್ದೇ ದಂಡವೆನಿಸುತ್ತಿದೆ. ಅಪಶಬ್ದ ಮಾತನಾಡಬೇಡಿ. ಅವರ ಮಡಿಲಿಗೆ ಹಾಕಿದ ಸ್ವತ್ತು ಅವರದ್ದು, ಬೇಕಿದ್ದರೆ ನನ್ನ ತವರಿಂದ ಪಡೆದ 10 ಗ್ರಾಮಗಳನ್ನು ತೆಗೆದುಕೊಳ್ಳಿ. ಗುರುಗಳ ಅನುಗ್ರಹದಿಂದ ವಂಚಿತರಾಗಬೇಡಿ. ಅವರ ಅನುಗ್ರಹದ ಅಗತ್ಯವಿಲ್ಲ ನಮಗೆ, ಇದು ಅಹಂಕಾರ. ನಿಮಗೆ ಹಾಗನ್ಸಿದ್ರೆ ಹಾಗೆಯೇ ಸರಿ, ಮುಂದೆ ಪಶ್ಚಾತ್ತಾಪ ಪಡಬೇಕಾದ ಪ್ರಸಂಗ ಬರಬಹುದು. ಈಗ ನಾವು ಪಶ್ಚಾತ್ತಾಪ ಪಡುತ್ತಿದ್ದೇವೆ. ಅಪಾತ್ರರಿಗೆ ದಾನವನ್ನು ಕೊಟ್ಟು ಇದನ್ನು ನೀವು ಇಲ್ಲಿಗೆ ನಿಲ್ಲಿಸದಿದ್ದರೆ ಮುಂದೆ ಪರಿಣಾಮಗಳನ್ನು ಎದುರಿಸಲು ಸಿದ್ಧರಾಗಿ. ದಾನ ಪತ್ರ ರದ್ದತಿ ನಿರೂಪವೇನಾದರೂ ಮಾಂಚಾಲೆಯ ಗುರುಗಳ ಬಳಿಗೆ ಹೋದದಲ್ಲಿ ನೀವು ಎಣಿಸದ ನಷ್ಟ ಅನುಭವಿಸುತ್ತೀರಿ. ಇದನ್ನು ಹಿತವಚನ ಎಂದು ತಿಳಿದು ಕೇಳುವುದು ಒಳ್ಳೆಯದು, ಎಚ್ಚರಿಕೆ ಎಂದು ಬೇಕಾದರೂ ತಿಳಿಯಿರಿ. ಚಿಂತೆ ಇಲ್ಲ. ನಾವು ಬಯಸಿದ್ದು ನಡೆಯುವಂತೆ ಕಾಣುತ್ತಿಲ್ಲ ಡಿಂಡಿಮ.
ಏನಾಯ್ತು? ಮಂಚಾಲೆಗೆ ದಾನವಾಗಿ ಕೊಟ್ಟ ಗ್ರಾಮಗಳನ್ನು ಹಿಂತಿರುಗಿ ಪಡೆಯುವ ವಿಷಯದಲ್ಲಿ ರಾಣಿಯವರು ಕೆಂಡಮಂಡಲವಾದರು. ಪ್ರಭು, ಅವರ ಮಾತನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ನಾವು ಅಂದುಕೊಂಡಂತೆ ಮುಂದುವರಿಯುವುದೇ ಕ್ಷೇಮ ಪ್ರಭು. ಆಗುವುದಿಲ್ಲ. ರಾಣಿಯವರನ್ನು ಎದುರು ಹಾಕಿಕೊಳ್ಳಲು ಆಗುವುದಿಲ್ಲ. ಮಠಮಾನ್ಯಗಳಿಗೆ ದಾನವಾಗಿ ಕೊಟ್ಟದ್ದನ್ನು ಹಿಂದಕ್ಕೆ ಪಡೆದರೆ ಅದು ಶಾಪವಾಗುತ್ತದೆ ಎಂದು ವಿಪರೀತ ಕೂಗಾಡಿದರು. ಒಂದು ವೇಳೆ ಅದೇ ನಿಜವಾದರೆ ನಾವು ಮಾಡಿದ್ದೆಲ್ಲ ವಿಫಲವಾಗುತ್ತದೆ. ಇದಕ್ಕೆ ಬೇರೆ ಉಪಾಯವೇ ಮಾಡಬೇಕು. ಆರ್ತರ ಬಳಿಗೆ ವಿಳಂಬವಿಲ್ಲದೆ ಧಾವಿಸಿ ಕಾಯುವ ಕರುಣಾಮೂರ್ತಿ, ರಾಜಮಂದಿರದಲ್ಲಿ ನಡೆಯುತ್ತಿರುವ ವಿಚಿತ್ರ ವ್ಯವಹಾರಗಳನ್ನು ವಿದ್ಯಮಾನಗಳನ್ನು ಸರ್ವಾಂತರ್ಯಾಮಿಯಾದ ನಿನಗೆ ತಿಳಿದಿದೆ. ಆಳದಲ್ಲಿ ನಾವು ದುರ್ಬಲರು ಗುರುದೇವ. ಇಲ್ಲಿ ಏನು ನಡೆಯುತ್ತಿದೆಯೋ ಅದು ಸರಿಯಾಗಿಲ್ಲ. ಎಲ್ಲೋ ಏನೋ ಅನಿಷ್ಟಗಳು ನಡೆಯುತ್ತಿದೆ. ಈ ವಂಶವನ್ನು ಆ ಅನಿಷ್ಟಗಳಿಂದ, ಕಾಣದ ಶಕ್ತಿಗಳಿಂದ ಕಾಯ್ದು ಕಾಪಾಡಬೇಕು. ಈ ವಂಶ ದುಷ್ಕರ್ಮಿಗಳ ಸಂಚಿಗೆ ಬಲಿಯಾಗಬಾರದು. ರಾಘವೇಂದ್ರ ಪ್ರಭು, ನಿನ್ನನ್ನೇ ನಂಬಿದ್ದೇನೆ. ನೀನಲ್ಲದೆ ಅನ್ಯರು ಗತಿ ಇಲ್ಲ ನನಗೆ. ಕಾಪಾಡು ಗುರುದೇವ. ಮಹಾರಾಣಿಯವರ ನಿರ್ಮಲ ಭಕ್ತಿಗೆ ಮೆಚ್ಚಿದ ಶ್ರೀಗಳು ಕಾಡಿನಲ್ಲಿ ಜಂಗಮನ ಮಾಯಾಜಾಲದಲ್ಲಿ ಬಂದಿಯಾಗಿದ್ದ ನಿಜವಾದ ತಿರುಮಲ ರಾಯನನ್ನು ಕಾಪಾಡಿದರು. ನಾನು ನನ್ನದು ಭಾವ ಕಳೆವ ಪರಮ ಪಾದವ ಹಿಡಿಯಿರೋ ಸಾನುರಾಗದ ಪ್ರೀತಿ ಭಾವ. ಜಂಗಮನು ತನ್ನ ಮಾಯಾಶಕ್ತಿಯಿಂದ ಶಂಭನಿಗೆ ರಾಜನ ರೂಪ ನೀಡಿ ರಾಜ್ಯದಲ್ಲಿ ರಾಜ್ಯಭಾರ ಮಾಡಿ ಇಷ್ಟೆಲ್ಲ ಅವಘಡಗಳನ್ನು ಸೃಷ್ಟಿಸುವಂತೆ ಮಾಡಿದನೆಂದೂ, ರಾಜನ ರೂಪದಲ್ಲಿ ಇರುವವನು ಶಂಭ ಎನ್ನುವ ಸತ್ಯವನ್ನು ಗುರುಗಳು ನಿಜವಾದ ತಿರುಮಲ ರಾಯನಿಗೆ ವಿವರಿಸಿದರು. ಇದರಿಂದ ಕುಪಿತರಾದ ತಿರುಮಲ ರಾಯರು ಜಂಗಮದೇವ, ಶಂಭ, ಡಿಂಡಿಮನಾಥರನ್ನು ಕೂಡಲೇ ಬಂಧಿಸಿ ಕರೆತರುವಂತೆ ರಾಜಭಟರಿಗೆ ಅಪ್ಪಣೆ ಮಾಡಿದರು. ರಾಜಾಜ್ಞೆಯಂತೆ ರಾಜಭಟರು ಜಂಗಮ, ಶಂಭ, ಡಿಂಡಿಮನಾಥರನ್ನು ಕಾಡಿನಲ್ಲಿ ಹುಡುಕತೊಡಗಿದರು. ಏನಾಯ್ತು? ಯಾಕೆ ಹೀಗೆ ಬಾಲ ಸುಟ್ಟ ಬೆಕ್ಕಿನಂಗೆ ಓಡ ಬರ್ತಿದ್ಯಾ? ಅಪ್ಪುಗಳ ಅಪ್ಪುಗಳ, ನಿಮಗೇನು ಗೊತ್ತೈತ್ರಿ? ಅಲ್ಲಿ ಕಾಡ್ನ್ಯಾಗ ಆ ತಿರುಮುನ ಬಂಟ್ರು ಬಂದಾರ, ನೀವು ಅವ್ರ ಕೈಗೆ ಸಿಕ್ಕ್ರಿ ಮನೆ ಹೊಸಕೆ ಹಾಕ್ತಾರ. ನನ್ನನ್ನು ಹೊಸಕೆ ಹಾಕ್ತಾರ? ನನ್ನನ್ನ ಈ ಜಂಗಮ ದೇವನನ್ನ? ಶಿವಂ ನಾಸ್ತಿ ತತ್ಪರ, ಶಿವಂ ನಾಸ್ತಿ ತತ್ಪರ. ಸ್ವಾಮಿ, ಜಂಗಮದೇವನೆಂಬುವರು ಒಬ್ಬ ಕಾಪಾಲಿಕ, ಅವನನ್ನೇನಾದರೂ ಕಂಡಿರ? ಜಂಗಮದೇವನೇ ಆ ರೀತಿಯವರು ಯಾರೂ ಇಲ್ಲಿ ಇಲ್ಲವಲ್ಲ. ನಿಮಗೆ ತಪ್ಪು ತಿಳುವಳಿಕೆ ಆಗಿರಬೇಕು. ಇಲ್ಲಿ ಬರೀ ಕಾವಿ ಧರಿಸಿದ ಸಾಧು ಸನ್ಯಾಸಿಗಳಿದ್ದಾರೆ. ಕಾಪಾಲಿಕರನ್ನು ಕಾಣೆ.
ಸಾವು ನಮ್ಮ ರಕ್ಷಣೆಗೆ ಬಾರದಿದ್ದರೆ ನಮ್ಮ ರಾಜ್ಯದಲ್ಲಿ ಏನೇನು ಅನಾಹುತ ಆಗುತ್ತಿತ್ತು. ಆದರೆ ತಾವು ಅದೆಲ್ಲವನ್ನು ಪರಿಹರಿಸಿ ನಮ್ಮನ್ನು ನಮ್ಮ ರಾಜ್ಯವನ್ನು ಕಾಪಾಡಿಬಿಟ್ಟಿರಿ ರಾಜ. ಸತ್ಯಮೇವ ಜಯತಿ, ನಾನೃತಂ ಸತ್ಯೇನ ಪಂಥಾ ವಿತತೋ ದೇವಯಾನಃ, ಏನಾಕ್ರಮ್ಯಂ ತೃಷಯೋ ಆಪ್ತಕಾಮ ಯತ್ರ ತತ್ ಸಸ್ಯ ಪರಮಂ ನಿಧಾನ. ಎಂದಿಗಾದರೂ ಸತ್ಯಕ್ಕೆ ಜಯವಾಗುತ್ತದೆ. ಸತ್ಯವನ್ನೇ ನಂಬಿದವರಿಗೆ ನಿಧಾನವಾಗಿಯಾದರೂ ಉತ್ಕೃಷ್ಟವಾದದ್ದು ಲಭಿಸುತ್ತದೆ. ಪ್ರಭುಗಳೇ, ಪ್ರಭುಗಳೇ! ಜಂಗಮ ದೇವನನ್ನು ಬಂಧಿಸಿ ತಂದಿರಾ? ಕಾಡಿನ ಮೂಲೆ ಮೂಲೆ ಹುಡುಕಿದೆವು ಪ್ರಭು, ಜಂಗಮ ದೇವ ಎಲ್ಲೂ ಕಾಣಲಿಲ್ಲ ಪ್ರಭು. ಎಲ್ಲಿ ಹೋಗಿರುತ್ತಾನೆ? ಅವನು ನಿಮ್ಮ ನಿರ್ಲಕ್ಷ್ಯದಿಂದ ತಪ್ಪಿಸಿಕೊಂಡಿರಬೇಕು. ಹೋಗಿ ಸರಿಯಾಗಿ ಹುಡುಕಿ. ಇಲ್ಲ ಪ್ರಭು, ಎಲ್ಲ ಕಡೆ ಹುಡುಕಿದೆವು. ದಾರಿಯಲ್ಲಿ ಒಬ್ಬ ಸಾಧುಮುನಿಗಳು ಸಿಕ್ಕರು. ಅವರು ಜಂಗಮದೇವನೆಂಬುವರು ಆ ಕಾಡಲ್ಲಿಲ್ಲ ಎಂದರು. ಆ ಸಾಧುವಿನ ವೇಷದಲ್ಲಿ ನಿಮ್ಮೆದುರಿಗೆ ಬಂದವನೇ ಜಂಗಮದೇವ. ಬಂಧನದಿಂದ ತಪ್ಪಿಸಿಕೊಳ್ಳಲು ಆ ಆಟ ಹೂಡಿದ್ದಾನೆ. ಹೋಗಿ ಈಗಲೇ ಜಂಗಮದೇವನನ್ನು ಹುಡುಕಿ ಅವನನ್ನು ಬಂಧಿಸಿ ತನ್ನಿ. ಅಪ್ಪಣೆ ಪ್ರಭು. ಗುರುದೇವ, ಆ ಜಂಗಮದೇವ ಎಲ್ಲಿದ್ದಾನೆ? ಜಯವಾಗಲಿ. ಸಂತೋಷದ ಸುದ್ದಿ. ಏನದು? ರಾಣಿಯವರಿಗೆ ಸುಖಪ್ರಸವವಾಗಿ ಗಂಡು ಮಗುವಿಗೆ ಜನ್ಮವಿತ್ತಿದ್ದಾರೆ. ನಮ್ಮ ವಂಶೋದ್ಧಾರಕ ಜನಿಸಿದ ಸುದ್ದಿಯನ್ನು ತಿಳಿಸಿದ್ಯಾ? ತೆಗೆದುಕೋ. ನಾವು ಮಗುವನ್ನು ನೋಡಬಹುದೇ? ತಮ್ಮನ್ನು ಕರೆದೊಯ್ಯಲೆಂದೇ ಬಂದಿದ್ದೇನೆ. ದಯಮಾಡಿ. ಗುರುಗಳೇ, ಇದೆಲ್ಲ ತಮ್ಮ ಅನುಗ್ರಹದ ಫಲ. ನಾವು ನನ್ನ ಪುತ್ರವನ್ನು ಆಶೀರ್ವದಿಸಬೇಕು, ಆಶೀರ್ವದಿಸಬೇಕು. ಗುರುಗಳೇ, ನಮ್ಮ ವಂಶ ಇಲ್ಲಿಗೆ ನಿಲ್ಲದೆ ಈ ಪುತ್ರನನ್ನು ಕರುಣಿಸಿ ನಮ್ಮನ್ನು ಕಾಪಾಡಿದಿರಿ. ಅದರ ಶ್ರೇಯಸ್ಸೇನಿದ್ದರೂ ಗುರುಕರುಣೆ ಎಂದು ಹೇಳಬೇಕು. ಗುರುದೇವರೇ, ಎಂಥ ಆಪತ್ತಿನಿಂದ ಪಾರು ಮಾಡಿ ಯುವರಾಜನನ್ನು ಕಾಪಾಡಿದಿರಿ. ಜೀವವಿರುವ ತನಕ ನಿಮ್ಮ ಭಕ್ತಳಾಗಿರುವಂತೆ ಹರಸಿ ನನ್ನ ಯುವರಾಜನನ್ನು ಆಯುಷ್ವಂತನಾಗಿ, ನೀತಿವಂತನಾಗಿ, ವಿದ್ಯಾವಂತನಾಗಿ ಬೆಳೆಯುವಂತೆ ಆಶೀರ್ವದಿಸಿ ಗುರುದೇವ. ಮಗು ಅದೃಷ್ಟವಂತ, ಯಶೋವಂತನಾಗಿ ಬಾಳುತ್ತಾನೆ. ಸುಖೀ ಭವ. ತಾವೇ ಒಂದು ಒಳ್ಳೆಯ ಹೆಸರನ್ನು ಸೂಚಿಸಿದರೆ ನಮಗೆ ಸಂತೋಷವಾಗುತ್ತದೆ. ಮಗು ಗರ್ಭದಲ್ಲಿದ್ದಾಗ ವಿಷಪ್ರಾಶನವಾಗಿದೆ. ಅದರ ಪ್ರಭಾವವನ್ನು ಜೀರ್ಣಿಸಿಕೊಂಡು ಆರೋಗ್ಯವಂತನಾಗಿ ಜನಿಸಿದ್ದಾನೆ. ಆದ್ದರಿಂದ ಇವನು ಸಗರರಾಯ. ಸಗರರಾಯ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಸಗರರಾಯ, ಸಗರರಾಯ, ಸಗರರಾಯ. ಅಜ್ಞಾನದ ಇರುಳ ಹರಿದೊಗೆಯೋ ಶ್ರೀಕಾರ, ಅಹಂಕಾರ ಮಮಕಾರ ಸಂಹರಿಸೋ ಓಂಕಾರ, ಶಾಂತಿಯ ದಾತಾರಾ